ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಚೇತನ್ ಈ ಹಾಡುಗಳಿಗೆ ಕರೆದಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾರಣ ಇನ್ನೊಬ್ಬರು ಚೇತನ್. ಹಾಗೇನೆ ನಮ್ಮ ಅರ್ಜುನ್ ಜನ ಅವರೆಲ್ಲರೂ ನೆನೆಸ್ಕೊಳ್ತಾ ಈ ಸಿನಿಮಾ ನಾವು ಮಾಡೋದು ಹೊರಟಾಗ ಒಂದು ಮಹೇಶ್ ಹೇಳಿದಂಗೆ ನನಗೆ ಆ ಕನಸೇ ಇರಲಿಲ್ಲ. ಮಹೇಶ್ ಅವರು ಒಂದು 3 ವರ್ಷದ ಕೆಳಗಡೆ ಆ ಸಿನಿಮಾ ಯೋಗ್ಯ ಅಂತ ಟೈಟಲ್ ಬರ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು. ನನ್ನ ಹತ್ರ ಬಂದಾಗ ಆ ಸ್ಕ್ರಿಪ್ಟು ಅದ ಫಸ್ಟ್ ವರ್ಡ್ ಬಿದ್ದಿದ್ದು ನನ್ನ ಕಿವಿಗೆ ಅಯೋಗ್ಯ ಅಂತ. ಅಯೋಗ್ಯ ಅಂದಿದ ತಕ್ಷಣವೇ ನಾನು ತುಂಬಾ ಇಷ್ಟ ಆಗೋದು ನನಗೆ ರಪ್ಪ ಅಂತ. ಸರಿ, ಈ ಪಿಕ್ಚರ್ ಮಾಡೋಣ, ಕತೆ ಹೇಳುವಂತಂದು ಒಂದೇ ಸಲಕ್ಕೆ ಕತೆ ಕೇಳಿ ನಾನು ಫಸ್ಟ್ ನಿಜವಾಗ್ಲು ನಂಬುದ್ರೆ ನಂಬಿಬಿಟ್ರೆ ಬಿಡಿ. ಭಟ್ರಂತ 10-15 ವರ್ಷ ಕೆಲಸ ಮಾಡಿದ್ದೆ ಡ್ರಾಮಾ ಸಿನಿಮಾ ಮನಸಾರೆ ಅಂತ ಚೆನ್ನಾಗಿ ಗೊತ್ತು ಮಹೇಶ್ ಪರಿಚಯ. ಅಲ್ಲಿಂದ ಹೋಗಬಾರ ಫ್ರೆಂಡ್ಸ್, ನಾವು ಅಲ್ಲಿಂದ ಶುರು ಮಾಡಿ ಜರ್ನಿ. ನಾನು ಮಹೇಶ್ ನೋಡ್ತಿದ್ದೆ ಯಾವಾಗ್ಲೂ ಬ್ಯಾಗ್ರೌಂಡ್ ಓಡಾಡ್ತಾರ, ನಾನು ಆ ಪ್ರಾಪರ್ಟಿ ತಿಳಿದು ಮತ್ತೊಂದು ತಿಳಿದು ಇನ್ನೇನು ಮಾಡೋದು ಇನ್ನೇನು ಮಾಡೋದು. ಯು ಕ್ಯಾನ್ ಬಿಲೀವ್ ಒನ್ ಟೈಮ್ಗೆ ಕಸ ಗುಸೋದ್ರು ಮಾಡ್ಬಿಟ್ಟಿದ್ದಾನೆ. ಅಲ್ಲೊಂದ ಬೇಸಿಕ್ ವರ್ಕ್ ಮಾಡ್ತಾ 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 ಸುಮಾರು 10 ವರ್ಷಗಳ ಕಾಲ ಶ್ರಮ ಹಾಕಿದ್ದಾರೆ. ಒಂದು ಟೈಮಲ್ಲಿ ಹೆಂಗಿತ್ತು ಅಂತಂದ್ರೆ ಮಹೇಶ್ ಅಂದ್ರೆ ಬಿಡ್ರಿ ಅವರೆಲ್ಲ ಪಿಕ್ಚರ್ ಮಾಡ್ತಾರೆ ನನಗೆ ಅಂದ್ರೆ ನಿಮ್ಮ ಮಾತು ಬಟ್ಟೆ ಮತ್ತೆ ನಿಮ್ಮ ಇವರಿಂದಾನೇ ಒಬ್ಬ ವ್ಯಕ್ತಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ ಬರ ಬರುತ್ತೆ. ಸರಿ, ಮಹೇಶ್ ಬಂದ್ರು ಕತೆ ಹೇಳೋರು. ನಾನು ನನ್ನ ನಿಜವಾಗ ಹೇಳ್ತೀನಿ, ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಕೂತಿರ್ಬೇಕು ಕತೆ ಕೇಳ್ಬೇಕಾದ್ರೆ. ನಾನು ಸ್ವಲ್ಪ ಈಗ ಹೊರ್ಕೊಂಡು ಕೂತಿದ್ದೆ, ಮಹೇಶ್ ಹೇಳ್ಬಿಟ್ಟು ಹೊರಟೋಗ್ಲಿ ಸಾಕು ಅಂತ ಹೇಳೋದು ಏನ್ ಹೇಳ್ತೇನೆ ಕತೆ ಅಂತ ಹಿಂಗೆ ಹೇಳಿದ್ದೆ ನನ್ನ ಮನ್ಸಲ್ಲಿ. ಹಿಂಗ್ ಕೂತಿದ್ದೆ ನಾನು ಕಡೆಯಾಗ ಸೋಫಾ ಹತ್ತತ್ರ ಬಂದು 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 ಅವ್ನ ಮುಂದೆ ಕೂತ್ಕೊಂಡ್ಬಿಟ್ಟಿ ನಕ್ಕು 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 ಉಳಾಡ್ತಾ ಇದ್ದೀನಿ ನಾನು. ಈಗ ಹೆಂಗ್ ಮಾಡಿದ್ಯ ಮಾಡ ಕತೆನ ಹಂಗೆ ತೆಗಿಬೇಕು ಪಿಕ್ಚರು. ಸರಿ ಮಾಡೋಣ ಪಿಕ್ಚರು. ಸರಿ, ಯಾರು ಪ್ರೊಡ್ಯೂಸರು? ಸರ್ ಒಬ್ರು ಇದ್ದಾರೆ ಸರ್ ಸುರೇಶ್ ಕರ್ಕೊಂಡು ಆಯ್ತು. ಬಂದ್ರು ಪ್ರೊಡ್ಯೂಸರು, ಆನಂದ್ರ ಅಡ್ವಾನ್ಸ್ ಕೊಟ್ರು, ಎಲ್ಲರೂ ಕೊಟ್ರು 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 ಎಲ್ಲರೂ ಅಡ್ವಾನ್ಸ್ ಕೊಟ್ರು. ಅಡ್ವಾನ್ಸ್ ಕೊಟ್ರು ಮುಹೂರ್ತ ಆಗ್ಬೇಕು. ಹಿಂದಿನ ದಿವಸ ಫೋನ್ ಮಹೇಶ್ ಅಂತ ನೈಟ್. ಸರ್ ಇಲ್ಲ ಸರ್, ಪಿಕ್ಚರ್ ಆಗಲ್ಲ ಸರ್, ನಿಂತು ಬಿಡು ಸರ್. ಯಾಕೋ ಏನಾಯ್ತು? ಮುಹೂರ್ತ ಆಗೋದಕ್ಕೆ ತುಂಬಾ ತೊಂದರೆ ಆಗ್ತದೆ ಸರ್, ಮಾಡೋಕೆ ಕಷ್ಟ ಆಗುತ್ತೆ ಸರ್. ಹೋಯ್ತು ಸರ್ ಈ ಪ್ರಾಜೆಕ್ಟು. ನಾನು ಕೈಕಾಲಲ್ಲಿ ಯೋಚನೆ ಮಾಡ್ಬೋದು, ನಾಳೆ ಮುಹೂರ್ತ ಇಟ್ಕೊಂಡು ಎಲ್ಲ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ನಾಳೆ ನೈಟ್ ಪಿಕ್ಚರ್ ನಿಂತೋಗ್ತಾ ಇದೆ ಅಂತ. ಸರಿ ಬಿಡು, ಏನೋ ಮಾಡೋಣ, ಏನಾಗ್ತದೆ ಸಮಸ್ಯೆ? ಸರ್ ಹಿಂಗಾಗ್ತದೆ ಹಿಂಗಾಗ್ತದೆ ಮಾತಾಡ್ತಾ ಇದ್ದೀನಿ ಸರ್. ಪುನಃ ಫೋನ್ ಮಾಡ್ದ, ಇಲ್ಲ ಸರ್ ಓಕೆ ಆಗಿದೆ ಸರ್, ಹಿಂಗೆಲ್ಲ ಕೂಲ ಆಗಿದೆ ಸರ್, ಮಾಡ್ತಾ ಇದೆ ಸರ್ ಪಿಕ್ಚರ್. ಯಾಕೆ ಸುದೀಪ್ ಸರ್ ಆಲ್ರೆಡಿ ಹೋಗಿ ಇನ್ವೈಟ್ ಮಾಡ್ಬಂದಿದ್ದೀವಿ, ದೊಡ್ಡದಾಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದೀವಿ, ಬ್ಯಾನರ್ಗಳು ಪ್ರಿಂಟ್ ಹಾಕಿದೀವಿ, ಮತ್ತೊಂದು ಹಾಕಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಕಷ್ಟಗಳು ಎಷ್ಟು ಇರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್. ಇವರು ನಾನಿದ್ರೆ ಅದಾಡ್ತಾ ಇದೀವಿ, ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು. ಇಲ್ಲ ಸರ್ ಮುಹೂರ್ತ ಮಾಡ್ಬೋದು. ಸರಿ, ಮುಹೂರ್ತ ಆಯ್ತು, ಪಿಕ್ಚರ್ ಬಂತು, ಗ್ರ್ಯಾಂಡ್ ಆಗಿ ಮುಹೂರ್ತ ಆಯ್ತು. ನನ್ನ ಸಿನಿಮಾಗಳು ಯಾವ ಸಿನಿಮಾ ಯಾರಲ್ಲೂ ಮುಹೂರ್ತ ಆಗಲ್ಲ, ಅಷ್ಟು ಜೋರಾಗಿ ಮುಹೂರ್ತ ಆಯ್ತು. ಸುದೀಪ್ ಸರ್ ಬಂತು, ಎಲ್ಲರೂ ಬಂದ್ರು, ಗಣ್ಯರೆಲ್ಲ ಬಂದ್ರು, ಹಾರೈಸಿದ್ರು, ಎಲ್ಲ ಕಡೆ ಪಾಸಿಟಿವ್. ಆ ಪೋಸ್ಟಿಂಗೇ ಶುರು ಆಯ್ತು, ಪಾಸಿಟಿವ್ 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 ಅಂತ. ಅಲ್ಲಿ ಶುರು ಆಯ್ತು, ಹೇಗೇನು ಬ್ರೇಕ್ ಬಿದ್ದು ಪ್ರೊಡ್ಯೂಸರ್ ನಂಗೆ ಒಂದ್ಸಲ ಫೋನ್ ಮಾಡ್ತಾರೆ, ಸರ್ ನನ್ನ ಹತ್ರ ದುಡ್ಡಿಲ್ಲ, 50 ಲಕ್ಷ ಅಡ್ವಾನ್ಸ್ ಇದೆ ಕೊಡ್ಸಿ ಸರ್ ಅಂತ ಪಿಕ್ಚರ್ ಮಾಡೋ ಶೂಟಿಂಗ್. ನಾನು 2 ನಿಮಿಷ ಹೀಗೆ ಬ್ರೀತ್ ಮಾಡ್ತಿದ್ದೀನಿ, ಹಂಗೆ ನಿಂತ್ಕೊಂಡೆ 2 ನಿಮಿಷ. ಸರಿ ಮಹೇಶ, ಏನಪ್ಪ ಈ ಕತೆ? ಸರ್ ಪ್ರೊಡ್ಯೂಸರ್ ಹೇಳ್ತಾರೆ ಅವ್ರ ಕಡೆ ಹೋಗಿದ್ರೆ ಅಂತ ಸರ್, ಎಲ್ಲ ಬಟ್ಟೆ ಅಂತ ಬಿಡ್ತಾರಂತ, ಅವ್ರೇನೆ ಲೈಟ್ ತಲೆ ಇಟ್ಕೊಂಡ್ಬಿಡ್ತಾರಂತೆ ಸರ್. ಅವ್ರ ಕಡೆ ಬರ್ತಾರಂತೆ, ಇವ್ರಿಟ್ಟು ಯಾರು ಬೇಡ, ಒಗ್ಗುಟ್ಟು ಬೇಡ, ಯಾರು ಬೇಡ, ಅವರೇ ಬಂದು ಇಟ್ಬಿಡ್ತಾರೆ, ಅವರೇ ಊಟ ಬಿಡ್ತಾರೆ ಸರ್, ಅವರೇ ನಿಮ್ ಬಟ್ಟೆ ಚೇಂಜ್ ಮಾಡ್ತಾರಂತ ಸರ್. ಬಜೆಟ್ ಅಲ್ಲಿ ಇದೆ ನಮ್ ಸಿನಿಮಾ, ಅವ್ರು ಮಾತಾಡ್ತಾರೆ ಮಾತೇನು, ಅಲ್ಲಿದೆ ನಮ್ ಬಜೆಟ್ ಸಿನಿಮಾದ್ದು. ಯಾಕಂದ್ರೆ ರವಿಶಂಕರ್, ರಚಿತಾರಾಮ್, ಕರುಣಾನಾಯ್ ಅವರು, ಒಂದ್ ಕಡೆ KR ಪೇಟೆ, ಇನ್ನೊಬ್ರು ಮತ್ತೊಬ್ರು, ಎಲ್ಲರದ್ದು ಬಜೆಟ್ ಅಲ್ಲಿದೆ ಸಿನಿಮಾಗೆ. ಬಟ್ಟೆ ಚೇಂಜ್ ಮಾಡಕ್ ಅವ್ರಿಗೆ ಹೋಗಿದಾರಂತೆ, ಅವ್ರು ಬರ್ತಾರೆ, ಇವರು ಅವರೇ ಬರ್ತಾರಂತೆ, ಅವರೇ ಮಾಡ್ತಾರಂತೆ, ಅವರೇ ಮಾಡ್ತಾರಂತೆ. ಅಲ್ಲ ಯಾವ್ದೇ ಮುಚ್ಚಿಟ್ಕೊಂಡಿದ್ವಿ, ಎಲ್ಲ ಒಳಗಡೆ ಇತ್ತು ನಮ್ಗೆ, ಇಲ್ಲಿ ಒಳಗೂ ಕಾದಿದ್ವಿ. ಸರಿ ಆಯ್ತು, ಸರಿ ಆಗಲ್ಲ ಅಂತ ಗೊತ್ತಾಯ್ತು, ಪಿಕ್ಚರ್ ನಿಂತಾಯ್ತು. ಸರಿ, ಹೇಗೆ ನನ್ನ ಸಿನಿಮಾಗಳಲ್ಲಿ ನಾನು ಬಿಸಿ ಆದ್ರೆ ಟೈಗರ್ನಲ್ಲಿ ನಿಂತಾಯ್ತು, ಟೈಗರ್ನಲ್ಲಿ ಮಹೇಶ್ ಮಾಡ್ತಿದ್ದೆ. ಒಂದ್ ಕೆಲಸ ಮಾಡಿ, ಎಲ್ಲೂ ಹೋಗೋಣ ನನ್ ಜೊತೆಗೆ, ಒಂದ್ ತಿಂಗಳು ಪಿಕ್ಚರ್ ಆಗೋದು ನನ್ನ ಬಿಟ್ಟ ಬಿಡೋಣ ನಿನ್ ಜೊತೆಗೆ, ಬಾ ನನ್ನ ಆಫೀಸಲ್ಲಿ ಇದ್ಬಿಡು. ಸರಿ, ಮಹೇಶ್ ಬಂದ ಅಲ್ಲೇ ಇರಕ್ಕೆ ಶುರು ಆಯ್ತು. ಈ ಟೈಮಲ್ಲಿ ನನಗೆ ಚಂದ್ರು ಸಾರು ಬಾಲ್ಯವ್ರ ಮುಖಾಂತರ ಒಂದ್ಸಲ ಫೋನ್ ಮಾಡಿಸಿದ್ರು, ನಿಮ್ಗೊಂದು ಕತೆ ಇದೆ, ನಿಮ್ಗೊಂದು ಸಿನಿಮಾ ಮಾಡ್ಬೇಕು ಅಂತ. ಬಾಲ್ಯವ್ರ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು, ನಮ್ಮ ಬಾಲು ಅಂತ ಇವರ ಪ್ರೊಡಕ್ಷನ್ ಮ್ಯಾನೇಜರು, ಕೆಲವೊಂದ್ಸಲ ಕೆಲವೊಂದು ನೆನೆಸ್ಕೋಬೇಕಾಗುತ್ತೆ. ಬಾಲುವನ್ನು ಫೋನ್ ಮಾಡಿದ್ರು, ಫೋನ್ ಮಾಡಿ ನನಗೆ ಯಾವಾಗ ನಾನು ಬೋಧ ಶೂಟಿಂಗ್ ಅಲ್ಲಿ, ನನಗೆ ಏನ್ ಸಮಸ್ಯೆ ಇಲ್ಲ ಪಿಕ್ಚರ್ ನಿಂತೋಗುದು, ನನಗೆ ಇವರು ಭವಿಷ್ಯ 13 ವರ್ಷಗಳ ಕನಸು. ಅವ್ನ್ ಏನ್ ಗೊತ್ತಾ, ಅವನು ಬೇರೆ ಬಿಟ್ಟಿದ್ದಾನೆ, ನೀವು ಈಗ ನೋಡ್ತಾ ಇರೋದಲ್ಲ ಅವ್ನು. ತುಂಬಾ ಸರ್ ಆಗಲಿ ಸರ್, ನಾನು ಗುರು ಸರ್, ನಾವು ಹೊಟ್ಟಿ ಸರ್, ಊರು ಕೊಟ್ಟಿ ಸರ್, ಎಲ್ಲರೂ ಹೋಗ್ಬಿಡ್ತೀನಿ ಸರ್, ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಸರ್, ನನಗೆ ಆಗ್ತಾ ಇಲ್ಲ ಸರ್ ನಮ್ಗೆ. ನಾನು ಆ ಲೆವೆಲ್ ಹೋಗ್ತೀನಿ ಪಾಪ. ಸರಿ, ಏನ್
ಹಿಡಿದ್ವಿ, ಕೂತು ನೀನ್ ಬೇಡ ಹೋಗಬೇಡ, ಎಲ್ಲೋ ಬಿಡ ಎಲ್ಲೋ ಬಿಡ ಎಲ್ಲೋ ಬಿಡ ಕೂಸಿದ್ವಿ. ಹೇಗೇನು ಫಾಲೋ, ನನಗೆ ಯಾವತ್ತೊಂದು ಕಾರಣ ಫೋನ್ ಮಾಡಿದ್ರು ಸರ್ ಒಂದು ಕತೆ ಇದೆ ಅದು ನಿಮ್ಗೆ ರೆಮೊಂಡ್ರೇಷನ್ ಎಷ್ಟು ಸರ್ ಅಂತಂದ್ರು ನನಗೆ. ಏಯ್ ಬ್ಯೂಟಿ ಫೋನು ಬರೋ ನಿಮ್ಮ ಮನೆ ಬುದ್ಧಿ ಇಲ್ಲಂತೆ, ಬ್ಯೂಟಿ ಫೋನ್ ಮುಂಚೆ ಪರಿಚಯ ನನಗೆ ಅವರು ರೆಮೊಂಡ್ರೇಷನ್ ಕೇಳ್ತಾರಂತೆ. ಇರ್ಲಿ ಫೋನು, ಫಸ್ಟ್ ಒಂದು ಕತೆ ಹೇಳ್ರಿ ಆಮೇಲೆ ರೆಮೊಂಡ್ರೇಷನ್ ಹೇಳ್ರಿ ಸರ್. ಇದಾಯ್ತು ಈ ಸಂದರ್ಭದಲ್ಲಿ. ಹಾಯ್ ಕಮ್ಮ ಇದೆಲ್ಲ ಆಯ್ತು, ಬರೋರು ಆಯ್ತು, ಒಪ್ಪಿಗೆ ಆಯ್ತು. ಈ ಸಂದರ್ಭದಲ್ಲಿ ನಮಗೆ ಬಂದಿದ್ದು ಕಿಶೋರ್ ಅವರು ಮತ್ತೆ ಚಂದ್ರು ಸರ್, ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಂತ ನಮಗ್ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ನಾವು ಅದನ್ನ ಅಪ್ರೋಚ್ ಮಾಡಿದ್ವಿ. ಅದಕ್ಕೆ ಕಾರಣ ಆಗಿದ್ದು ಪ್ರೀತಮ್ ತೆಗಿ ಮನೆ ಫಸ್ಟ್ ಸರ್ ಹೀಗಿದೆ ಸರ್ ಇಲ್ಲಿ ಹೋಗೋಣ ಸರ್ ಅಂತ ಬಂದು ಕೂತ್ಕೊಂಡ್ವಿ. ಮೀಟಿಂಗ್ ನಡೀತು, ಮೀಟಿಂಗ್ ನಡೀತು, ಮೀಟಿಂಗ್ ನಡೀತು, ಮೀಟಿಂಗ್ ಆಗ್ತಾನೆ ಇದೆ, ಟೀಚರ್ ಆಗ್ತಾ ಇಲ್ಲ, ಮೀಟಿಂಗ್ ಆಗ್ತಾ ಇದೆ, ಮೀಟಿಂಗ್ ಆಗ್ತಾ ಇದೆ, ಮೀಟಿಂಗ್ ಆಗ್ತಾ ಇದೆ. ಅಂಡ್ ಅವ್ರನ್ನ ಕರ್ಕೊಂಡು ಬಂದು ಆ ಪ್ರೊಡ್ಯೂಸರ್ ನ ಇವ್ರನ್ನ ಕರ್ಕೊಂಡು ಈ ಚೇಂಬರ್ ಅಲ್ಲಿ ಕೂರಿಸ್ಕೊಂಡು 8 hours ಮೀಟಿಂಗ್ ಮಾಡಿದೀವಿ. 8 hours ಕಂಟಿನ್ಯೂಸ್ ಮೀಟಿಂಗ್ ಅಲ್ಲಿ ಅಲ್ಲೇ ನಾನೇನಂದ್ರೆ ಒಂದ್ ಕಡೆ ಹೇಳ್ತಾ ಇದೀನಿ ಸರ್ ನೀವು ಟೆಂಪರ್ ಕಳ್ಕೊಂಡ್ಬಿಡಿ ಅಂತ ಹಳೆ ಪ್ರೊಡ್ಯೂಸರ್ ಹೇಳ್ತಾ ಇದೀನಿ. ನಿಮ್ ದುಡ್ಡಿಂಗ್ ವಾಪಸ್ ಬರ್ತಾರೆ, ಸುಮ್ಮನೆ ಬಿಡಿ, ನಾವು ಬಿಜೆ ಮಾಡಕ್ ಹೋಗ್ತಾ ಇದೀವಿ, ಟೆಂಪರ್ ಕಳ್ಕೊಂಡ್ಬಿಡಿ ಸರಿ. ಇವರ ತಾಳ್ಮೆಯಿಂದ, ಇವ್ರಿಗೆ ನಂಬಿದ್ದಂತ ಪ್ರೀತಿಯಿಂದ ಇವ್ರನ್ನ ಲೈಫ್ ನಾಗ್ ನೆನ್ಸ್ಕೊಳ್ಬೇಕು. ಯಾಕಂದ್ರೆ ನಾನು ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡ್ಬೋದು, 40 projects ಮಾಡ್ಬೋದು, ಮಾಡ್ತಾ ಇರ್ಬೋದು, 8 projects ಇರ್ಬೋದು. ಅವತ್ತು ನನ್ನ ಜೊತೆ ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಇಲ್ಲ ಈ ಪ್ರಾಜೆಕ್ಟ್ ಮಾಡೇ ಮಾಡ್ತೀನಿ ನಾನು ಅಂತ ನಿಂತ್ಕೊಂಡು, ನಾನು ಒಂದು ಯಾವ್ದು ಅಮೌಂಟ್ ಕೊಡ್ಬೇಕು ಸರ್, ನಾನು ನಿಮ್ಗೆ ಫೋನ್ ಮಾಡ್ತೀನಿ ಸರ್, ನಾನು ಮೈಸೂರಿಂದ ಬರ್ತಾ ಇದ್ದೀನಿ ಸರ್ ಅಂದ್ಬಿಟ್ಟು ಮೈಸೂರಿಂದ ಒಂದು ಫೋನ್ ಬರುತ್ತೆ ಸರ್ ಅಮೌಂಟ್ ಆಯ್ತು ಪಿಕ್ಚರ್ ಅಡಿ ಶುರು ಮಾಡೋಣ ಅಂತ. ಅವತ್ತಿಂದ ಶುರು ಮಾಡಿದ್ದು ಇವತ್ತುವರೆಗೂ ಅವ್ರು ಹೇಳಿದ್ರಲ್ಲ ಪಪ್ಪ ಅವ್ರ ಬಗ್ಗೆ ನಿಜವಾಗ್ಲೂ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಖಂಡಿತವಾಗ್ ಒಳ್ಳೇದಾದ್ರು. ಬಿಕಾಸ್ 1 rupee ಕೊರತೆ ಮಾಡಿದಾನೆ ಎಲ್ಲಾ ಕಡೆನೂ ಕೂಡ. ಈ ಪಬ್ಲಿಸಿಟಿಗೆ ನಾನೇ ಫೋನ್ ಮಾಡ್ತಾ ಇದ್ದೀನಿ ಸರ್, ಇದು ಮಾಡಿ ಸರ್ 35 overs ಹಾಕ್ಸ್ಬಿಟ್ಟಿದ್ದೀನಿ ಸರ್, ಇಲ್ಲೊಂದು 40 ಹಾಕ್ಸ್ಬಿಟ್ಟೆ ಸರ್, ಈಗಾಗಲೇ 25 lakhs ಕೊಟ್ಬಿಟ್ಟೆ ಸರ್, ಇದೇನ್ ಬಿಡಿ ಸರ್. ಅವ್ರು ಅಲ್ಲಿ ಮುಂಚೆ ಹೇಳ್ತಾ ಇರ್ತಾರೆ ನಾನೇ ಸರ್ ಸಾಕ್ಸಾಗ ತಡೀರಿ ಜಾಸ್ತಿ ಕೊಡ್ಬಿಡಿ, ವೇಟ್ ಮಾಡಿ ವೇಟ್ ಮಾಡಿ ನಾನೇ ಹೇಳ್ತಾ ಇರ್ತೀನಿ. ಅಷ್ಟು ಇಂಟ್ರೆಸ್ಟ್ ತಗೊಂಡು ಈ ಸಿನಿಮಾನ ಎತ್ಕೊಂಡ್ಬಂದು ಈ ರೋಲ್ ನೆನೆಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಕಾರಣ ಚಂದ್ರು ಸರ್. ಈ ಸಿನಿಮಾ ಏನಾದ್ರು ಆಗಿದ್ರೆ ಅವ್ರದೇ ಕೊಡುಗೆ, ಅವ್ರದೇ ಪಿಕ್ಚರ್ ಇದು, ಅಯೋಗ್ಯ ಅವ್ರದೇ ಕೊಡುಗೆ. ಅಂಡ್ ಒನ್ ಮೋರ್ ಥಿಂಗ್, ಅಫ್ ಕೋರ್ಸ್ ನನ್ನ ಗೆಳೆಯ ಮಹೇಶ್ ಅವರ ಶ್ರಮ, ಇಷ್ಟು ವರ್ಷ ಶ್ರಮ, ಅದ್ಭುತವಾಗಿ ಕೆಲಸ ಮಾಡಿದರೆ. ಅಷ್ಟು ವರ್ಷ ಏನು ಎಫರ್ಟ್ ಹಾಕಿದ್ರು ಅದನ್ನೆಲ್ಲ ಒಂದೇ ವರ್ಷದಲ್ಲಿ ಹೇಗೇನು ಎಫರ್ಟ್ ಹಾಕಿ ಈ ಲೆವೆಲ್ಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ರೆ, ಈ ಲೆವೆಲ್ ಬಿಲ್ಡಪ್ ಇದ್ರೆ, ಈ ಲೆವೆಲ್ಗೆ ಹೀರೋಯಿಸಮ್ ಇದ್ರೆ, ಅದಕ್ಕೆ ಒಳ್ಳೆ ಕಾರಣ ಮಹೇಶ್ ಅವರ ಕಲ್ಪನೆ ಮತ್ತು ಮಹೇಶ್ ಅವರ ಪ್ರೀತಿ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಅಫ್ ಕೋರ್ಸ್ ನಮ್ಮ ಡಿಒಪಿ ಯಾವತ್ತೂ ಕೂಡ ತನ್ನ ಎಲ್ಲಾ ಎಫರ್ಟ್ಗಳನ್ನು ಕಷ್ಟಗಳನ್ನು ಮರೆತುಕೊಂಡು ಬೆಳಿಗ್ಗೆ ಸಂಜೆ ರುಪಿ 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 ಅವರಿಗೆ ತುಂಬಾ ಕೆಲಸ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಕಾಣಿದ್ರೆ ನೀವು ಸಿನಿಮಾ ನೋಡ್ತೀರಾ, ಸಿನಿಮಾ ನೋಡಿದ್ರೆ ಫಸ್ಟ್ ಕಾಣಿಸೋ ಬಹುಶಃ ನನಗಿಂತ ಮೊದಲು ಪ್ರೀತಮ್ ಕಾಣ್ತಾರೆ, ಅದು ಅರ್ಜುನ್ ಜನ ಅವ್ರು ಕಾಣ್ತಾರೆ, ಹಾಗೆ ನಮ್ಮ ತಮಿಳುನಾಡಿನವರು ಎಕ್ಸ್ಟ್ರಾಡಿನರಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ನಮ್ಮ ಅಯೋಗ್ಯನ ಬೆಳಗಿ ಮಂಡ್ಯ ಬೆಳಗಿ ರಚಿತಾ ರಾಮ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಮಹೇಶ್ ಚರ್ಚೆ ಮಾಡ್ತಾ ಕತೆ ಬಂದಾಗ ಈಗ ಯಾರ್ದು ಚರ್ಚೆ ಮಾಡ್ತಾ ಇಲ್ಲ, ರಚಿತಾ ಮಾಡೋದು ಚೆನ್ನಾಗಿರುತ್ತೆ, ರಚಿತಾ ಮಾಡೋದು ಕೀಪ್ ಅಂತ ಸೂಪರ್ ಆಗಿರುತ್ತೆ ಅಂತ. ಅಫ್ಕೋರ್ಸ್ ನಿಜವಾಗ್ಲೂ ಸಿನಿಮಾ ಒಂದು ಕಡೆ ಬಂದಿದೆ. ಬಿಕಾಸ್ ನಾನು ಒಬ್ಬರೇ ಇದ್ರೆ ಅಲ್ಲಿ ಕಡೆ ಬರಲ್ಲ, ಆ ಪೋಸ್ಟ್ ಅಲ್ಲಿ ಅವ್ರು ತೆಗೆದುಬಿಟ್ರೆ ಇನ್ಯಾರು ರಿಪ್ಲೇಸ್ ಮಾಡೋಕೆ ಚಾನ್ಸೇ ಇಲ್ಲ ಅಲ್ಲಿ. ಆ ಪಾತ್ರಕ್ಕೆ ಅವರೇ ಸೂಟಬಲ್, ಅವರಿರೋದ್ರಿಂದನೆ ಆ ಪೇರಿಗೆ ಒಂದು ಕಡೆ ಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ರವಿಶಂಕರ್ ಅವರು ಒಂದ್ ಕಡೆ ಅದ್ಭುತವಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶಿವರಾಜ್, ದರ್ಯಗಿರಿ, ಸಾಧು ಪಕ್ಕಿನ ಅವರು, ಕುರುಕೆಲಸಪ್ಪ ಅವರು, ಯಾರು ಎಕ್ಸ್ಟ್ರೀಮ್ಲಿ 100ಕ್ಕೆ 100 ಸ್ಕೋರ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿ, ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹಾಯ್, ನಮಸ್ಕಾರ. ನಮ್ಮ ಕನ್ನಡ ಸಿನಿಮಾದ ಎಲ್ಲ ಮಾಹಿತಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ KFI ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲ ವಿಡಿಯೋಗಳನ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.